ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಈ ಬಾರಿಯು ವೀರ ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ. ಅಭಿಮನ್ಯು ಜೊತೆಗೆ ಇತರ 8 ಆನೆಗಳು ಈ ಬಾರಿಯ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ. ಇದೇ ಮೊದಲ ಬಾರಿಗೆ ಚಾಮರಾಜನಗರದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ರಾಂಪುರ ಆನೆ ಶಿಬಿರದ 2 ಆನೆಗಳು ಕೂಡ ಆಯ್ಕೆಯಾಗಿವೆ. ಹೌದು, ರಾಂಪುರ ಆನೆ ಶಿಬಿರದ ಕಾಡಾನೆಗಳಾದ ಚೈತ್ರ ಹಾಗೂ ಲಕ್ಷ್ಮಿ ಕೂಡ ಈ ಬಾರಿ ದಸರೆಯ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ. ಇದೇ ಮೊದಲ ಬಾರಿಗೆ ಶಿಬಿರದ 2 ಆನೆಗಳು ಆಯ್ಕೆಯಾಗಿರೋ ಹಿನ್ನೆಲೆಯಲ್ಲಿ ಬಂಡೀಪುರದಿಂದ ಗಜಪಯಣವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಹುಲಿ ಯೋಜನೆ ನಿರ್ದೇಶಕ ಹಾಗೂ ಅರಣ್ಯಾಧಿಕಾರಿ ಎಸ್ಆರ್ ನಟೇಶ್ ಮಾಹಿತಿ ನೀಡಿದರು. ಈ ಬಾರಿಯ ದಸರಾ ಉತ್ಸವವನ್ನು ನಮ್ಮ ಮೈಸೂರಿನ ದಸರಾದಲ್ಲಿ ಸರಳ ದಸರಾವಾಗಿ ಆಚರಿಸಬೇಕು ಅಂತೇಳಿ ಸರ್ಕಾರದಿಂದ ಒಂದು ನಿರ್ಧಾರ ಆಗಿದೆ. ಈ ಸರಳ ದಸರಾದಲ್ಲಿ ರಾಜ್ಯದಿಂದ ಬೇರೆ ಬೇರೆ ಆನೆ ಕ್ಯಾಂಪ್ಗಳಿಂದ ಒಟ್ಟಾರೆ 8 ಆನೆಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಆಯ್ಕೆಯಾದಂಥ 8 ಆನೆಗಳಲ್ಲಿ ಬಂಡೀಪುರದಿಂದ 2 ಆನೆಗಳನ್ನು ಆಯ್ಕೆಯಾಗಿರೋದು ಈ ಬಾರಿಯ ವಿಶೇಷ. ಆ 2 ಆನೆಗಳಲ್ಲಿ ಒಂದು ಚೈತ್ರ ಮತ್ತೊಂದು ಲಕ್ಷ್ಮಿ ಅಂತ ಹೇಳಿ 2 ಆನೆಗಳು ಈ ಬಾರಿ ಆಯ್ಕೆಯಾಗಿರ್ತವೆ. ಅವೆರಡನ್ನೂ ನಾವು ಈ ಬಾರಿ ಮೊದಲನೇ ಬಾರಿಯಾಗಿ ಒಂದು ಗಜಪಯಣ ಅಂತ ಹೇಳಿ ನಮ್ಮಲ್ಲಿ ವೀರವಸನಹಳ್ಳಿ ಗೇಟು ನಾಗರಹೊಳೆಯಲ್ಲಿ ಮಾಡೋಂಥ ಒಂದು ಪರಿಪಾಟಿ. ಆ ಗಜಪಯಣದಲ್ಲಿ ಮೊದಲನೇ ಬಾರಿಗೆ ನಮ್ಮ ಬಂಡೀಪುರದ ಆನೆಗಳು ಭಾಗವಹಿಸತಕ್ಕಂಥ ಒಂದು ವಿಶೇಷವಾಗಿದೆ. ಅದರ ಹಿನ್ನೆಲೆಯಲ್ಲಿ ಬಂಡೀಪುರದ ಮದ್ದೂರು ಭಾಗದಲ್ಲಿ, ಮದ್ದೂರು ಕಾರ್ಯಾಲಯದ ಪರಿಸರದಲ್ಲಿ ಈ ಬಾರಿ ನಮ್ಮ 2 ಆನೆಗಳಿಗೂ ಕೂಡ ಒಂದು ಗಜಪಯಣ ಒಂದು ಪೂಜೆಯನ್ನು ನಾವು ಇಟ್ಕೊಂಡಿದ್ದೀವಿ. ಶನಿವಾರ ಅಂದರೆ 11ನೇ ತಾರೀಕು ಸಂಜೆ 4 ಗಂಟೆಗೆ ಈ ಒಂದು ಕಾರ್ಯಕ್ರಮನ ನಾವು ಮದ್ದೂರು ನಮ್ಮ ವಲಯ ಅರಣ್ಯಾಧಿಕಾರಿಗಳ ಕಾರ್ಯ ಒಂದು ಪರಿಸರ ಏನಿದೆ ಆ ಪರಿಸರದಲ್ಲಿ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಗುಂಡ್ಲುಪೇಟೆಯ MLA ಸಾಹೇಬರಾದಂಥ ನಿರಂಜನ್ ಅವರನ್ನ ಮುಖ್ಯ ಅತಿಥಿಗಳಾಗಿ ನಾವು ಕರೆದಿದ್ದೀವಿ. ಪ್ರತಿ ವರ್ಷ ನಾಗರಹೊಳೆ ವ್ಯಾಪ್ತಿಯ ವೀರನ ಹೊಸಹಳ್ಳಿಯಿಂದ ಗಜಪಯಣ ನಡೆಯುತ್ತಿತ್ತು. ಆದರೆ ಈ ಬಾರಿ ಬಂಡೀಪುರದ ಚೈತ್ರ ಮತ್ತು ಲಕ್ಷ್ಮಿ ಆಯ್ಕೆಯಾಗಿರೋದ್ರಿಂದ ಬಂಡೀಪುರ ವ್ಯಾಪ್ತಿಯ ಮದ್ದೂರು ವಲಯ ಅರಣ್ಯಾಧಿಕಾರಿ ಕಚೇರಿಯಿಂದ ಗಜಪಯಣ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 11ರಂದು ಸಂಜೆ 4 ಗಂಟೆಗೆ 2 ಆನೆಗಳಿಗೆ ಅಲಂಕಾರ ಮಾಡಿ ಗಜಪಯಣಕ್ಕೆ ಕಳುಹಿಸಲಾಗುತ್ತದೆ. ಸೆಪ್ಟೆಂಬರ್ 16ರಂದು ಅಂಬಾವಿಲಾಸ ಅರಮನೆಗೆ ಆನೆಗಳು ಆಗಮಿಸಲಿದ್ದು ತನ್ನ ತಂಡದೊಂದಿಗೆ ನಾಯಕ ಅಭಿಮನ್ಯು ಕೂಡ ಆಗಮಿಸಲಿದ್ದಾನೆ. ಒಟ್ಟು 8 ಆನೆಗಳನ್ನು ಮೈಸೂರಿಗೆ ಕರೆತರಲು ಅರಣ್ಯ ಇಲಾಖೆ ನಿರ್ಧರಿಸಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಜಂಬೂ ಸವಾರಿ ಅರಮನೆ ಆವರಣಕ್ಕಷ್ಟೇ ಸೀಮಿತವಾಗಲಿದೆ. ಕರ್ನಾಟಕ TV ಚಾಮರಾಜನಗರ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.